ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಾವು ಮಾಡುವಂಥ ಅಡುಗೆಗೆ ಒಂದೊಳ್ಳೆಯ ಪರಿಮಳ ಹಾಗೆ ಜ್ಯೂಸ್ಗಳಿಗೆ ಸ್ವಾದವನ್ನು ನೀಡುತ್ತಾ ನಾನು ಇದ್ದೇನಂತ ನಮಗೆ ಆವಾಗಾವಾಗ ನೆನಪು ಮಾಡೋದೇ ಶುಂಠಿ ಈ ಶುಂಠಿಯಿಂದ ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನಗಳಿದೆ ಹಾಗೆಯೇ ಈ ಶುಂಠಿಗೆ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇದೆ ಇದು ಆಯುರ್ವೇದಕ್ಕೂ ಸೈ ಹಾಗೆಯೇ ಪಾಕ ಪದ್ಧತಿಗೂ ಸಹ ಇದೊಂದು ಸೈ ಅಂತ ಅನ್ಸ್ಕೊಂಡಿರುವಂಥದ್ದೇ ನಮ್ಮ ಶುಂಠಿ ಈ ಶುಂಠಿ ನಾವೇನು ದಿನನಿತ್ಯವಾಗಿ ಹೆಚ್ಚಾಗಿ ಯೂಸ್ ಮಾಡಲ್ಲ ನಾವು ಆವಾಗವಾಗ ಅಡುಗೆಯ ಸ್ವಾದ ಹೆಚ್ಚಿಸಲಿಕ್ಕೋಸ್ಕರ ನಾವು ಹಾಕ್ತೀವಿ ಈ ಶುಂಠಿಯಿಂದ ಕೇವಲ ನಮ್ಮ ಅಡುಗೆ ಸ್ವಾದ ಹೆಚ್ಚಿಸದಲ್ಲದೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಆರೋಗ್ಯ ಬೆನಿಫಿಟ್ಗಳನ್ನ ಸಹ ಇದು ಕೊಡುತ್ತೆ ಸ್ನೇಹಿತರೆ ನಾನು ಇವತ್ತು ನಿಮಗೆ ಶುಂಠಿಯಿಂದ ಸ್ಕ್ವಾಶ್ ಮಾಡೋದು ಹೇಗೆ ಅಂದರೆ ಶುಂಠಿಯ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಈ ಜ್ಯೂಸು 100% ನ್ಯಾಚುರಲ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಆ್ಯಡ್ ಕಲರ್ ಆಗಲಿ ಯಾವುದೇ ಇಲ್ಲದೆ ನ್ಯಾಚುರಲ್ ಆಗಿ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ನಾವಿವತ್ತು ಈ ಜ್ಯೂಸ್ ಹೇಗೆ ಮಾಡೋದು ಹಾಗೆ ಇದರ ಬೆನಿಫಿಟ್ ಏನು ಅಂತ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇದೇ ರೀತಿಯ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಪಡಿಬೋದು ಹಾಗೆ ವೀಡಿಯೋ ಮಿಸ್ ಮಾಡಿದ್ರೆ ನೋಡಲು ಸಹ ಬಹುದು ಸ್ನೇಹಿತರೆ ನಾವೊಂದು ಲಿಂಬು ಜ್ಯೂಸ್ ಕುಡಿತೀವಿ ಆ ಲಿಂಬು ಜ್ಯೂಸ್ಗೆ ಒಂದು 2 ಹನಿ ಶುಂಠಿಯ ರಸ ಬಿದ್ದರೆ ಅದರ ಸ್ವಾದನೇ ಚೇಂಜ್ ಆಗುತ್ತೆ ಇದೇ ರೀತಿ ಬೇರೆ ಬೇರೆ ಜ್ಯೂಸ್ಗಳಲ್ಲಿ ತನ್ನ ಸ್ವಾದವನ್ನು ನಮಗೆ ನೀಡ್ತಾ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ತಿದೆ ಈ ಶುಂಠಿ ಬನ್ನಿ ಸ್ನೇಹಿತರೆ ನಾವು ತಡ ಮಾಡೋದು ಬೇಡ ನಾವೀಗ ಶುಂಠಿಯ ಸ್ಕ್ವಾಶ್ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ನಾನೀಗ ಜಿಂಜರ್ ಸ್ಕ್ವಾಶ್ ಮಾಡಲಿಕ್ಕೆ ನಾನಿಷ್ಟು ಶುಂಠಿ ತಗೊಂಡಿದ್ದೀನಿ ಈ ಶುಂಠಿನ ನಾನು ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ಈಗ ನಾನು ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇದನ್ನು ನಾವೀಗ ಸಿಪ್ಪೆನ ಮೊದಲು ತೆಗಿಬೇಕು ಕ್ಲೀನಾಗಿ ಇದರ ಸಿಪ್ಪೆ ಎಲ್ಲ ತಗೊಳ್ಳೋಣ ನೋಡಿ ಈ ರೀತಿಯಾಗಿ ತೆಗೆದ್ರೆ ಕ್ಲೀನಾಗಿ ಹೋಗುತ್ತೆ ನಿಮ್ಮ ಹತ್ರ ಈ ರೀತಿಯ ಚಾಕು ಇದ್ರೆ ಯೂಸ್ ಮಾಡಿ ನೋಡಿ ಈ ಹಲ್ಲಲ್ಲಿದೆಯಲ್ಲ ಇಲ್ಲಿ ಚಾಕಿದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ ನೋಡಿರಲಿ ಯಾಕಂದ್ರೆ ನಾನು ನಾರ್ಮಲ್ ಇರೋದ್ರಲ್ಲಿ ತೆಗೆದಿದ್ದೀನಿ ಚಾಕುವಲ್ಲಿ ಅಲ್ಲಿ ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಕೈಗೆ ಸಹ ತಾಗಲ್ಲ ಕೈಗೆ ತಾಗುತ್ತೆ ಅನ್ನೋ ಭಯ ಸಹ ಇರಲ್ಲ ನಮಗೆ ಹಾಗೆ ಕ್ಲೀನಾಗಿ ತೆಗಿಬೋದು ಇದನ್ನು ಈ ರೀತಿ ಕ್ಲೀನಾಗಿ ಎಲ್ಲದರ ಸಿಪ್ಪೆದ ನಾವು ತೆಗೆಯುವ ನಾವೀಗ ಇದನ್ನು ಸಿಪ್ಪೆ ತೆಗೆದಾಗಿದೆ ನಾನು ಆಲ್ರೆಡಿ ಆವಾಗಲೇ ಕ್ಲೀನ್ ಮಾಡಿ ತೊಳೆದಿದ್ದೀನಿ ಹಾಗೆ ನಾವು ಇನ್ನು ಪುನಃ ತೊಳೆಯುವಂಥ ಅವಶ್ಯಕತೆ ಇಲ್ಲ ಇನ್ನು ಚಿಕ್ಕ ಚಿಕ್ಕದಾಗಿ ಈಗ ಕಟ್ ಮಾಡ್ಕೊಳ್ಳೋಣ ನೀವು ಆದಷ್ಟು ಫ್ರೆಶ್ ಆಗಿರುವಂಥ ಶುಂಠಿನ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಹೇಗೋ ಮಳೆಗಾಲ ಸ್ಟಾರ್ಟ್ ಆಯ್ತು ಇನ್ನು ಮಳೆಗಾಲದಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ಸಡನ್ ಆಗಿ ಶೀತ ಆಗುತ್ತೆ ಕೆಮ್ಮಾಗುತ್ತೆ ಕಫ ಬರುತ್ತೆ ಇಲ್ಲಾಂತಂದರೆ ಜ್ವರ ಬರುತ್ತೆ ಅಂಥ ಸಮಯದಲ್ಲಿ ಈ ರೀತಿ ಜ್ಯೂಸ್ ಮಾಡಿಟ್ಕೊಂಡ್ರೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೊಂದು ರಿಫ್ರೆಶ್ಮೆಂಟ್ ಸಹ ಇರುತ್ತೆ ನಾನು ಇದೇ ರೀತಿ ಒಂದು ಪುದೀನದ ಸಹ ಸ್ಕ್ವಾಶ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ಐ ಬಟನ್ ಸಹ ಕೊಟ್ಟಿರ್ತೀನಿ ಆ ವಿಡಿಯೋನ ಸಹ ನೀವು ನೋಡ್ಕೊಬೋದು ಕಟ್ ಆಯಿತು ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ನಾವೀಗ ಕಟ್ ಮಾಡಿ ಆದಮೇಲೆ ಇಷ್ಟ ಆಗಿದೆ ಒಂದು ಅರ್ಧ ಬೌಲ್ ಉಂಟು ನಾವಿನ್ನು ಇದನ್ನು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಫಸ್ಟಿಗೆ ನಾವು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಇದೀಗ ಕ್ಲೀನಾಗಿ ಗ್ರೈಂಡ್ ಆಗಿದೆ ನಮಗೆ ಇಷ್ಟು ಗ್ರೈಂಡ್ ಅದು ಸಾಕಿದ್ದು ಇಂದಿನ ಹೆಚ್ಚು ಗ್ರೈಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟು ಗ್ರೈಂಡ್ ಆಗಿದೆ ಈಗ ಇಷ್ಟು ಗ್ರೈಂಡ್ ಆದರೆ ಸದ್ಯಕ್ಕೆ ಸಾಕಿದ್ದು ನಾವೊಂದು ಪಾನ್ ಇಟ್ಕೊಳ್ಳೋಣ ಈ ಪಾನಿಗೆ ನಾವು ಆವಾಗಲೇ ಗ್ರೈಂಡ್ ಮಾಡಿಟ್ಟಂತ ಶುಂಠಿನ ಹಾಕ್ಕೊಳ್ತಿದ್ದೇನೆ ಅದು ಕ್ಲೀನಾಗಿ ರಸ ಬಿಟ್ಟಿದೆ ಅದು ನಿಮಗೆ ಫ್ರೆಶ್ ಶುಂಠಿ ಆದರೆ ಸ್ವಲ್ಪ ರಸ ಬಿಡುತ್ತೆ ನೀವು ಇಲ್ಲಾಂದರೆ ಸ್ವಲ್ಪ ನೀರು ಹಾಕೋ ಸಹ ನೀವು ಗ್ರೈಂಡ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನಾನೀಗ ಮಿಕ್ಸಿಗೆ ಒಂದು 2 ಕಪ್ ಅಷ್ಟು ನೀರು ಹಾಕಿದ್ದೇನೆ ಈ ನೀರನ್ನು ಸಹ ಇದಕ್ಕೆ ಹಾಕ್ಕೊಳ್ತೇನೆ ನಾನೀಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಿದ್ದೇನೆ ನೋಡಿ ಒಂದಿಷ್ಟೇಷ್ಟು ಅರಿಶಿನ ಪುಡಿ ಹಾಕ್ತಿದ್ದೇನೆ ನಾವು ಈ ಅರಿಶಿನ ಪುಡಿನ ಮನೆಯಲ್ಲೇ ತಯಾರು ಮಾಡಿದ್ದು ಅಂದರೆ ಯಾವುದು ಅಂಗಡಿಯಿಂದ ತಂದಿದ್ದಲ್ಲ ಅರಿಶಿನ ಕೊಂಬನ ತಂದು ನಾವು ಇದನ್ನು ಪುಡಿ ಮಾಡಿ ಇಟ್ಟಿರುವಂಥದ್ದು
ನಾನು ಇದನ್ನು ಹೇಗೆ ಪುಡಿ ಮಾಡೋದು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಸಹ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ಐ ಬಟನ್ ಸಹ ಬರ್ತಾ ಉಂಟು, ಅದು ಸಹ ಕ್ಲಿಕ್ ಮಾಡಿ ನೋಡ್ಬೋದು. ಸಾಧ್ಯ ಆದರೆ ಈ ವಿಡಿಯೋ ನೋಡಿ ಆದಮೇಲೆ ಆ ವಿಡಿಯೋ ಸಹ ನೋಡ್ಕೊಂಡು ಬನ್ನಿ. ಈಗ ನಾನು ಇದಕ್ಕೇ ಒಂದು ಕಪ್ ಅಷ್ಟು ಶುಗರ್ನ ಹಾಕ್ತಿದ್ದೇನೆ. ನೀವಿಲ್ಲಿ ಶುಗರ್ ಬದಲು ಕಲ್ ಸಕ್ಕರೆ ಯೂಸ್ ಮಾಡಬಹುದು. ಇದೀಗ ಕ್ಲೀನಾಗಿ ಸಕ್ಕರೆ ಮಿಕ್ಸ್ ಆಗಿ ಕ್ಲೀನಾಗಿ ಕರಗಲಿ, ಅಲ್ಲಿ ತನಕ ನಾವು ಕ್ಲೀನಾಗಿ ಸಕ್ಕರೆನ ಕರಗಿಸಬೇಕು. ಸ್ವಲ್ಪ ನೀವು ಸೌಟ್ನ ಹಾಕ್ತಾ ಇರಿ, ಸ್ಪೂನ್ನ ಯೂಸ್ ಮಾಡ್ತಾ ಇರಿ, ಇಲ್ಲಾಂತಂದರೆ ಅಡಿ ಹಿಡಿ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಕ್ಕರೆ ಕರಗೋ ತನಕ ಸ್ವಲ್ಪ ಹಾಕಿ, ಒಂದು ಸಕ್ಕರೆ ಕರಗಿದ ಮೇಲೆ ನಮಗೆ ತೊಂದರೆ ಇಲ್ಲ. ನೋಡಿ ನಿಮ್ಗೆ ಕಾಣ್ತಿರ್ಬೋದಲ್ಲ ಮೇಲೆಲ್ಲ ಇದಿರಲಿ, ಆಮೇಲೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ. ಇದು ಕ್ಲೀನಾಗಿ ಕುದಿ ಬರಲಿ, ಕ್ಲೀನಾಗಿ ಸಕ್ಕರೆ ಕರಗಲಿ. ನಮಗೆ ನಾರ್ಮಲಾಗಿ ಒಂದು ಎಳೆಯಷ್ಟು ಪಾಕ ಬರುವಷ್ಟು ನಾವು ಕುದಿಸಿ ಸಾಕು. ಸ್ನೇಹಿತರೆ ಇದು ಕ್ಲೀನಾಗಿ ಕರಗ್ತಾ ಇರಲಿ, ಕುದಿ ಬರಲಿ, ಅಷ್ಟು ತನಕ ನಾವು ಈ ಜಿಂಜರ್ ಜ್ಯೂಸಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ, ನಮ್ಮ ದೇಹಕ್ಕೆ ಏನೆಲ್ಲ ಒಳ್ಳೆಯದನ್ನು ನಾವನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ನಮಗೆ ಶುಂಠಿ ಆರೋಗ್ಯದಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳಿದ ಕೂಡಲೇ ನಮ್ಗೆ ಫಸ್ಟ್ ನೆನಪಾಗೋದೆ ನಮ್ಮ ತಲೆಗೆ ಬರೋದು ಶೀತಕ್ಕೆ ಕೆಮ್ಮಕ್ಕೆ ಹಾಗೆ ಜ್ವರ ಬಂದರೆ ಯೂಸ್ ಆಗುತ್ತೆ ಅನ್ನೋದು. ಹೌದು, ಇದಕ್ಕೆಲ್ಲ ಯೂಸ್ ಆಗುತ್ತೆ. ಆದರೆ ಇದೇ ಅಲ್ಲದೆ ಇದರಿಂದ ಇನ್ನೂ ಬೇರೆ ಬೇರೆ ರೀತಿಯ ಆರೋಗ್ಯ ಬೆನಿಫಿಟ್ಗಳನ್ನು ಈ ಶುಂಠಿ ಕೊಡುತ್ತೆ. ಸಾವಿರಾರು ವರ್ಷಗಳಿಂದ ಶುಂಠಿ ನಮ್ಮ ಆಹಾರ ಪದ್ಧತಿಯಲ್ಲಿ ಬೆಳ್ಕೊಂಡು ಬಂದಿದೆ. ಯಾರಿಗಾದರೂ ಶೀತ ಆಗಲಿ, ಅಜೀರ್ಣ ಆಗಲಿ, ಅಥವಾ ತಲೆನೋವು ಬರಲಿ, ನಮಗೆ ಫಸ್ಟ್ ನೆನಪಾಗೋದೆ ಮನೆ ಮದ್ದು ಅಂತಂದರೆ ಶುಂಠಿ. ಎಲ್ಲರೂ ಹೇಳ್ತಾರೆ ಶುಂಠಿಯ ಕಾಫಿ ಮಾಡಿ ಕುಡಿರಿ ಅಥವಾ ಶುಂಠಿಯ ಚಹಾ ಮಾಡಿ ಕುಡೀರಿ, ತಲೆನೋವು ಕಮ್ಮಿ ಆಗುತ್ತೆ ಅಂತ. ಹೌದು, ಅದು ನಿಜನೇ. ಶುಂಠಿಯ ಚಹಾ ಕುಡಿಯೋದ್ರಿಂದ ತಲೆನೋವು ಸಹ ಕಡಿಮೆ ಆಗುತ್ತೆ. ಯಾರಿಗಾದರೂ ರಕ್ತದೊತ್ತಡ ಸಮಸ್ಯೆ ಇದ್ದರೆ ಅಂಥವರು ಶುಂಠಿಯ ನೀರನ್ನು ಕುಡಿಯೋದ್ರಿಂದ ಅಥವಾ ಶುಂಠಿಯ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅವರಿಗೆ ಬಿ ಪಿ ಕಂಟ್ರೋಲ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಕಡಿಮೆ ಮಾಡಲಿಕ್ಕೆ ಈ ಶುಂಠಿ ತುಂಬ ಅಂದರೆ ತುಂಬಾ ಸಹಕಾರಿಯಾಗುತ್ತೆ. ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಇದು ನಾಶ ಮಾಡಿ ನಮ್ಮ ದೇಹವನ್ನು ಆರೋಗ್ಯವಾಗಿಡಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್ನಿಂದ ಉಂಟಾಗುವಂಥ ಹೃದಯ ಕಾಯಿಲೆಗಳಿಗೂ ಸಹ ಶುಂಠಿ ಒಂದೊಳ್ಳೆಯ ಔಷಧಿಯಾಗಿದೆ. ನಾವು ಸ್ನಾನ ಮಾಡುವಂಥ ನೀರಿಗೆ ಒಂದು ಸ್ವಲ್ಪ ಶುಂಠಿಯ ನೀರನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ದೇಹದಲ್ಲಿ ಬೆಳೆಯುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಸಹ ತಡೆಯುತ್ತೆ. ಅಷ್ಟೇ ಅಲ್ಲದೆ ಶುಂಠಿಯನ್ನು ನಾವು ಹೊಟ್ಟೆಗೆ ತಗೊಳ್ಳೋದ್ರಿಂದ ಸಹ ಹಾಗೆ ಹಲವಾರು ಸೋಂಕುಗಳಿಂದ ಸಹ ನಮ್ಮನ್ನು ದೂರವಿಡಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆಯೇ ಶೀತದಿಂದ ಉಂಟಾಗುವಂತಹ ಉಸಿರಾಟ ಸಮಸ್ಯೆಗೂ ಸಹ ಶುಂಠಿ ಒಂದೊಳ್ಳೆಯ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತೆ. ನಾನು ಆವಾಗಲೇ ಹೇಳೋದು ಮರ್ತೋದೆ, ಒಂದೆಡೆ ಪಾಕ ಬರೋ ತನಕ ಮೀಡಿಯಂ ಫ್ಲೇಮಲ್ಲಿಟ್ಟು ಕಾಯಿಸೋಣ. ಇನ್ನು ಸ್ವಲ್ಪ ಕುದಿಲಿ, ನಾ ಅಷ್ಟು ತನಕ ಉಳಿದಿರುವಂಥ ಇನ್ಫಾರ್ಮೇಷನ್ಗಳನ್ನೆಲ್ಲ ತಿಳ್ಕೊಂಬರೋಣ. ಸ್ನೇಹಿತರೆ, ನಾನು ಶುಂಠಿಯ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಐ ಬಟನ್ ಸಹ ಕೊಟ್ಟಿರ್ತೀನಿ. ಆ ವಿಡಿಯೋ ಸಹ ನೀವು ನೋಡ್ಕೊಬನ್ನಿ, ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶುಂಠಿಯ ಬಗ್ಗೆ ನಿಮ್ಗೆ ನಾನು ತಿಳಿಸೋದಿಲ್ಲ. ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅಥವಾ ಶುಂಠಿಯ ನೀರನ್ನ ಕುಡಿಯೋದ್ರಿಂದ ಏನು ಪ್ರಯೋಜನ ಅಂತ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶುಂಠಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ನೀವು ಖಂಡಿತವಾಗ್ಲೂ ನೋಡ್ಕೊಬನ್ನಿ. ಶುಂಠಿಯಲ್ಲಿ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದ ಒಳಗೆ ಯಾವುದೇ ರೀತಿಯ ಬೇಡವಾದಂತಹ ಗಡ್ಡೆಗಳು ಉತ್ಪತ್ತಿಯಾಗುವುದನ್ನು ಸಹ ತಡೆಯುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು ಆ್ಯಂಟಿ ಆಕ್ಸಿಡೆಂಟ್ ಯಾವುದರಲ್ಲಿ ಹೆಚ್ಚಿರುತ್ತೋ ಅದು ನಮ್ಮ ತ್ವಚೆಯ ಹೊಳಪನ್ನು ದುಪ್ಪಟ್ಟು ಮಾಡುತ್ತೆ. ಹಾಗಾಗಿ ಈ ಶುಂಠಿ ಸಹ ನಮ್ಮ ತ್ವಚೆಗೂ ಒಂದು ಆರೋಗ್ಯಕರವಾದಂಥ ಮನೆ ಮದ್ದು. ಹಾಗಂತ ಯಾವುದೇ ಕಾರಣಕ್ಕೂ ನೀವು ಶುಂಠಿಯನ್ನು ಜಜ್ಜಿ ಅಥವಾ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಮೊಕ್ಕ ಹಚ್ಕೊಳ್ಳಿಕ್ಕೆ ಹೋಗಬೇಡಿ, ಖಾರವನ್ನು ತಡೆಯಲಿಕ್ಕಾಗಲ್ಲ. ಶುಂಠಿಯ ರಸದ ಸೇವನೆಯಿಂದ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುತ್ತೆ. ಇದರಲ್ಲಿರುವಂಥ ಜಿಂಕ್ ಮತ್ತು ಮೆಗ್ನೀಷಿಯಂ ಅಂಶ ದೇಹದಲ್ಲಿ ರಕ್ತ ಪರಿಚಲನೆಗೆ ತುಂಬ ಸಹಕಾರಿಯಾಗಿದೆ. ರಕ್ತ ಪರಿಚಲನೆ ತುಂಬ ಚೆನ್ನಾಗಾದರೆ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ರಸ ನಮ್ಮ ಹೊಟ್ಟೆಗೆ ಹೋದ ಕೂಡಲೇ ಹೊಟ್ಟೆಯಲ್ಲಿ ಜೈಲ್ ಎಂಬ ಒಂದು ಜ್ಯೂಸ್ನ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತೆ. ಇದರಿಂದಾಗಿ ನಾವು ತಿಂದಂಥ ಎಲ್ಲ ಆಹಾರಗಳ ಪೋಷಕಾಂಶ ಅಥವಾ ಪೋಷಕ ಸತ್ವಗಳು ದೇಹ ಹೀರ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಶುಂಠಿಯನ್ನು ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಅಥವಾ ಗಂಟಲಲ್ಲಿ ಕಫ ಕಟ್ಕೊಳ್ಳೋದಾಗಲಿ ಅಥವಾ ಶೀತ ಆಗೋದಾಗಲಿ ಅಥವಾ ಮಳೆಗಾಲಕ್ಕೆ ಬರುವಂಥ ಸಾಮಾನ್ಯ ಜ್ವರ ಆಗಲಿ ತಡೀಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಶುಂಠಿಯ ಸೇವನೆಯು ಅನೇಕ ಸ್ನಾಯು ಮತ್ತು ಗಂಟುಗಳ ನೋವು ಬಾರದಂತೆ ತಡೆಗಟ್ಟಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಚಿಕ್ಕ ಮಕ್ಕಳಿಗೆ ಏನಾದರೂ ಶೀತ ಆಯಿತು ಅಥವಾ ಕೆಮ್ಮು ಕಫ ಏನಾದರೂ ಆಯಿತು ಅಂತಂದರೆ ಒಂದು ಎರಡು ಮೂರು ಹನಿ ಶುಂಠಿ ರಸಕ್ಕೆ ಒಂದೆರಡು ಹನಿ ಜೇನುತುಪ್ಪವನ್ನು ಬೆರೆಸಿ ಕುಡಿಸಿ.
ತುಂಬ ಬೇಗನೆ ಶೀತ ಕಫ ಜ್ವರ ಇದ್ದರೆ ಗುಣ ಆಗುತ್ತೆ. ನಾವು ಇವತ್ತು ಮಾಡ್ತಿರುವಂತಹ ಶುಂಠಿ ಜ್ಯೂಸ್ಗೆ ನಿಮಗೆ ಸಕ್ಕರೆ ಬೇಡ ಅಂತಂದ್ರೆ ನೀವು ಕಲ್ಲು ಸಕ್ಕರೆನ ಯೂಸ್ ಮಾಡಿ, ಕಲ್ಲು ಸಕ್ಕರೆ ತುಂಬಾನೇ ಒಳ್ಳೆಯದು. ಅಥವಾ ನೀವು ಬೆಲ್ಲನ ಸಹ ಯೂಸ್ ಮಾಡಬಹುದು, ಆದರೆ ನಿಮಗೆ ಹೆಚ್ಚು ದಿನ ಈ ಜ್ಯೂಸ್ ಬಾಳಿಕೆ ಬರಲ್ಲ. ಹಾಗೆ ಸಕ್ಕರೆ ಅಥವಾ ನೀವು ಕಲ್ಲು ಸಕ್ಕರೆನ ಯೂಸ್ ಮಾಡಿ, ಕಲ್ಲು ಸಕ್ಕರೆ ತುಂಬಾನೇ ಒಳ್ಳೆಯದು. ನೀವು ಆಹಾರದಲ್ಲಿ ಶುಂಠಿಯನ್ನು ಉಪಯೋಗ ಮಾಡೋದ್ರಿಂದ ಅನೇಕ ರೋಗಗಳಿಂದ ನೀವು ಮುಕ್ತಿ ಪಡೆಯಬಹುದು. ಅದರಲ್ಲೂ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಡುವಂತಹ ಜ್ವರ ಶೀತ ಕೆಮ್ಮುವಿಂದ ಸಹ ನೀವು ಮುಕ್ತಿ ಪಡೆಯಬಹುದು. ನೀವು ಆದಷ್ಟು ಇವತ್ತಿಂದ ನಿಮ್ಮ ಆಹಾರದಲ್ಲಿ ಅಥವಾ ಸಾರಲ್ಲಿ ನೀವು ಶುಂಠಿನ ಬಳಕೆಯನ್ನು ಮಾಡಲಿಕ್ಕೆ ಶುರು ಮಾಡಿ. ಸ್ನೇಹಿತರೆ ನೋಡಿ, ಇದೀಗ ಹನಿ ಥಿಕ್ನೆಸ್ ಬಂದಿದೆ ನಮಗೆ ಇಷ್ಟ, ಅದು ಸಾಕಿದ್ರು ಆಲ್ಮೋಸ್ಟ್ ಈಗ ಒಂದೆಳೆ ಪಾಕ ಬಂದಿರುತ್ತೆ. ನೋಡಿ ಲೈಟಾಗಿ ಒಂದೆಳೆ ಬಂದಿದೆ, ನಮ್ಗೆ ಇಷ್ಟ ಸಾಕು. ನೋಡಿ ಇಷ್ಟು ಇಷ್ಟು ಬಂದಿದೆ, ಇಷ್ಟ ಸಾಕು ನಮಗೆ. ಯಾಕಂದರೆ ಇನ್ನು ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತಲ್ವ, ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಒಮ್ಮೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡು. ಇಲ್ಲೇ ಇನ್ನು ನಾವು ಇನ್ನೂ ಜಾಸ್ತಿ ಪಾಕ ಮಾಡಲಿಕ್ಕೆ ಹೋದರೆ ಇನ್ನು ಪುನಃ ಗಟ್ಟಿ ಆಗುತ್ತೆ ತುಂಬ. ನೋಡಿ ತಣ್ಣಗಾದಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಯಾಕಂದರೆ ಇದಕ್ಕೆ ನೀರು ಹೆಚ್ಚು ಹಾಕಲಿಲ್ಲ, ಜಸ್ಟ್ ಎರಡೇ ಎರಡು ಕಪ್ ನೀರು ಹಾಕಿ ಮಾಡಿರೋದಂಥದ್ದು. ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿ ಇನ್ನೂ ಸ್ವಲ್ಪ ತೆಳಗಾಗಿರೋದು, ಬಟ್ ತುಂಬ ತೆಳಗಾದರೆ ಅಷ್ಟೊಂದು ರುಚಿ ಕೊಡಲ್ಲ. ಹಾಗಾಗಿ ನಾನು ಇಷ್ಟು ದಪ್ಪ ಮಾಡಿದ್ದು. ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಯಿತು. ನಾವಿದನ್ನೀಗ ಫಿಲ್ಟ್ರ್ ಮಾಡೋಣ. ನಾನೀಗ ಈ ಪಾತ್ರಕ್ಕೆ ಫಿಲ್ಟ್ರ್ ಮಾಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ನೀವು ಪಾತ್ರನ ತೊಳೆದ್ರೆ ಕ್ಲೀನಾಗಿ ಒರೆಸ್ಕೊಳ್ಳಿ. ನೋಡಿ ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು. ಹಾಗೆ ನಾನೀಗ ಈ ಜಾಲರಿ ಯೂಸ್ ಮಾಡ್ತಿದ್ದೀನಿ, ಇದ್ರಲ್ಲಿ ಸಹ ಹಾಗೆ ನೀರಿನ ಅಂಶ ಇಲ್ಲ. ಕ್ಲೀನ ನೀರಿನ ಅಂಶ ಇದ್ದರೆ ಕ್ಲೀನಾಗಿ ಒರೆಸ್ಕೊಳ್ಳಿ. ಒಂದೊಳ್ಳೆ ನೀರಿನ ಅಂಶ ಇದೆ ಅಂತಂದರೆ ನಮಗೆ ಬಾಳಿಕೆ ಬರೋಲ್ಲ, ಬೇಗ ಹಾಳಾಗುತ್ತೆ. ಇದಕ್ಕೀಗ ನಾನು ಇದನ್ನು ಶಿಫ್ಟ್ ಮಾಡ್ತೀನಿ. ಇಷ್ಟು ದಪ್ಪ ಬಂದಿದೆ, ತುಂಬ ಚೆನ್ನಾಗಾಗಿದೆ, ನೋಡಲಿಕ್ಕೆ ಒಂದು ಖುಷಿ ಅನಿಸುತ್ತೆ. ಇದೇ ನಾವು ಕ್ಲೀನಾಗಿ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಕ್ಲೀನಾಗಿ ಕೆಳಗಿಳಿಯತ್ತೆ. ನೋಡಿ ಕ್ಲೀನಾಗಿ ನಾವು ಇದನ್ನ ಕೆಳಗಿಳಿಸುವೆಲ್ಲ. ನಾವು ಬಿಸಿ ಬಿಸಿ ಯಾಕೆ ಮಾಡಿದ್ದು, ತಣ್ಣಗಾದ್ಮೇಲೆ ಮಾಡ್ಬೋದಿತ್ತಲ್ಲ ಅಂತ ನಿಮ್ಗೆ ಅನಿಸ್ಬೋದು. ತಣ್ಣಗಾದಂದರೆ ಸ್ವಲ್ಪ ಇನ್ನೂ ದಪ್ಪ ಆಗುತ್ತೆ, ಹಾಗಾಗಿ ನಮ್ಮಲ್ಲಿ ಮಾಡಲಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಆದರೆ ನಾವು ಈಗ ಮಾಡಿದ್ರೆ ಕ್ಲೀನಾಗಿ ಕೆಳಗಿಳಿಯತ್ತೆ ಬಿಸಿ ಬಿಸಿ ಇರುವಾಗಲೇ. ಆ್ಯಕ್ಚುಲಿ ಇದು ನಾನು ಇರಲಿಲ್ಲ, ನೀವು ನಾನು ಲಾಸ್ಟ್ ವೀಡಿಯೋ ನೋಡ್ಬೋದು ಅಂದರೆ ಇರಲಿಲ್ಲ. ನಾನು ಮೊನ್ನೆಷ್ಟೇ ಅದನ್ನು ತೊಗೊಂಬಂದೆ, ಹೊಸ್ತೊಂದು ಪರ್ಚೇಸ್ ಮಾಡಿದ್ವಿ. ನಮಗೆ ಈ ರೀತಿ ಸ್ಕ್ರ್ಯಾಶ್ ಮಾಡುವಾಗ ಹಾಗೆ ಕೆಲವು ರೆಸಿಪಿಗೆಲ್ಲ ಯೂಸ್ ಆಗುತ್ತೆ. ಈ ರೀತಿ ಸ್ಕ್ರ್ಯಾಶ್ನಲ್ಲಿ ನಾವು ಮಾಡಿಟ್ಟರೆ ಯಾರಾದರೂ ಮನೆಗೆ ಅರ್ಜೆಂಟ್ ಬಂದಾಗ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಅವರಿಗೆ ಏನೋ ಒಂದು ಈ ಹೊರಗಡೆ ತಂದಿರೋಂಥ ಜ್ಯೂಸ್ ಕೊಡೋದಕ್ಕಿಂತ ಇಂಥ ಜ್ಯೂಸ್ ಕೊಟ್ಟರೆ ಅವರಿಗೂ ಖುಷಿ ಅನಿಸುತ್ತೆ, ಹಾಗೆ ನಮಗೊಂದು ಸಮಾಧಾನ. ಈ ರೀತಿ ಕ್ಲೀನಾಗಿ ಇದನ್ನು ಹೀಗೆ ಪ್ರೆಸ್ ಮಾಡಿ ಆಗೆಲ್ಲ ಕೆಳಗಿಳಿಯತ್ತದು. ಇದೀಗ ತಣ್ಣಗಾಗಿದೆ, ಇದನ್ನು ನಾವು ಈ ರೀತಿಯಾಗಿ ಒಂದು ಬಾಟ್ಲಿಗೆ ಹಾಕಿ ಇಟ್ಬಿಡುವ. ನಾವು ಇದು ಗಾಜಿನ ಬಾಟ್ಲ್ ಯೂಸ್ ಮಾಡ್ತೀನಿ. ಗಾಜಿನ ಬಾಟ್ಲ್ ಇದ್ದು ಗಾಜಿನ ಬಾಟ್ಲ್ ಯೂಸ್ ಮಾಡಿ ನೋಡಿ ಎಷ್ಟು ತಿಕ್ಕಿದೆ. ನೋಡಿ ನೀವು ಗಾಜಿನ ಬಾಟ್ಲ್ ಇದ್ದರೆ ಅದಕ್ಕೆ ಹಾಕಿಟ್ಟರೆ ತುಂಬ ಒಳ್ಳೆಯದು, ಯಾಕಂತಂದರೆ ಇದರಲ್ಲಿ ಇಷ್ಟು ಬೇಗ ಹಾಳಾಗಲ್ಲ. ಹಾಗೆ ನೀವು ಗಾಜಿನ ಬಾಟ್ಲಿ ಹಾಕಿರಿ. ನಾನು ಇದೊಂದು ಡ್ರಿಂಕ್ಸ್ ಬಾಟ್ಲ್ ಇತ್ತು, ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡಿಲ್ಲ, ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮೊನ್ನೆನೆ. ಹಾಗಾಗಿ ಇದಕ್ಕೆ ಅದಕ್ಕೆ ಹಾಕ್ತಿದ್ದೇನೆ. ನಾವು ಫ್ರಿಜ್ಜಲ್ಲಿ ಇಡ್ಲಿ ಸಹ ಈಸಿ ಆಗುತ್ತೆ, ಫ್ರಿಜ್ಜಲ್ಲಿ ಸಹ ಇಡ್ಬೋದು. ಅದು ಸ್ವಲ್ಪ ಎಷ್ಟು ಬಾಟ್ಲಿ ಬೇಕಾಗಿರಲಿಲ್ಲ, ಬಟ್ ನಾನು ಸಣ್ಣ ಬಾಟ್ಲಿ ಇಲ್ಲ, ಹಾಗಾಗಿ ಈ ಬಾಟ್ಲಿಗೆ ಹಾಕ್ತಿದ್ದೇನೆ ನಾನು. ಓಕೆ, ಇದಿರಲಿ, ನಮ್ಗೆ ಈಗ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಕಲರ್ ಎಷ್ಟು ಚೆಂದ ನೋಡಿ, ಜೇನುತುಪ್ಪ ಥರ ಕಾಣ್ತಂಟು. ತುಂಬ ಥಿಕ್ನೆಸ್ ಇದೆ ನೋಡಿ, ನಿಮಗೆ ಈಗ ಗೊತ್ತಾಗ್ತಿರ್ಬೋದು ತುಂಬ ಥಿಕ್ನೆಸ್ ಇದೆ. ಈ ರೀತಿ ನಾವು ಇದನ್ನು ಫ್ರಿಜ್ಜಲ್ಲಿ ಮಾಡಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳು ಹೀಗೆ ಇಡ್ಬೋದು, ಏನೂ ಹಾಳಾಗಲ್ಲ. ಹೊರಗಡೆ ಇಟ್ಟರೆ ಒಂದು ಒಂದೂವರೆ ತಿಂಗಳು ಬರ್ಬೋದು. ಈಗ ರೆಡಿ ಜ್ಯೂಸು, ನಾನು ನಿಮಗೆ ಜ್ಯೂಸ್ ಮಾಡಿ ತೋರಿಸ್ತೀನಿ. ನಾವೊಂದು ಗ್ಲಾಸ್ ಇಟ್ಟು ಗ್ಲಾಸಿಗೆ ಒಂದು ಮೂರು ಐಸ್ ಕ್ಯೂಬ್ ಹಾಕ್ತಿದ್ದೇನೆ. ಹಾಗೆ ನಾನು ಸ್ವಲ್ಪ ಅಲ್ಲಿ ಪುದೀನ ತೊಗೊಂಡಿದ್ದೀನಿ. ಪುದೀನವನ್ನು ಸಣ್ಣದಾಗಿ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇದನ್ನು ಸಹ ಇದಕ್ಕೆ ಹಾಕೋಣ. ನಿಮಗೆ ಪುದೀನ ಇದು ಹಾಕಿದಾಗ ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ, ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವೀಗ ಲಿಂಬು ರಸವನ್ನು ಹಾಕ್ತಿದ್ದೆ. ನಾನು ಲಿಂಬು ರಸವನ್ನು ಒಂದು ಚಮಚದಷ್ಟು ಹಾಕ್ತಿದ್ದೇನೆ. ನಿಮಗೆ ಲಿಂಬು ರಸ ಮತ್ತು ಜಿಂಜರ್ ಎರಡು ಬಿದ್ದಾಗ ತುಂಬ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನಾನು ಜಿಂಜರ್ ಜ್ಯೂಸನ್ನು ಹಾಕ್ತಿದ್ದೇನೆ. ಈಗ ಇಷ್ಟು ಹಾಕಿ ಸಾಕು. ಇದಕ್ಕೆ ನಾವೀಗ ಕೋಲ್ಡ್ ವಾಟರ್ ಹಾಕ್ಬೋದು, ಅಥವಾ ನೀವು ಯಾವ ನೀರು ಕುಡಿತೀರೋ ಆ ನೀರನ್ನು ಇದಕ್ಕೆ ಹಾಕೊಂಡ್ರಾಯಿತು. ಇದಕ್ಕೀಗ ನೀರು ಹಾಕ್ತಿದ್ದೇನೆ. ನಮ್ಮದು ಇಷ್ಟ ಆದರೆ ಜಿಂಜರ್ ಜ್ಯೂಸ್ ರೆಡಿ. ತುಂಬ ಒಂದು
ಒಳ್ಳೆ ಟೇಸ್ಟ್ ಹಾಗೆ ಹೆಲ್ದಿ ಸಹ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ನ ಕೊಡುತ್ತೆ ನಾನು ನಿಮಗೆ ಆಲ್ರೆಡಿ ಅಲ್ಲಿ ಹೇಳಿದಿನಿ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು 100% ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂತಹ ನ್ಯಾಚುರಲ್ ಜಿಂಜರ್ ಜ್ಯೂಸ್ ಇದು ನೀವು ಸಮಾನ ಟ್ರೈ ಮಾಡಿ ನಿಮಗೆ ಹೇಗಾಯ್ತು ಹೇಗೆ ಅನ್ನೋದು ನನಗೆ ನೀವು ಕಮೆಂಟ್ ಹಾಕಿ ತಿಳಿಸಿ ಆಯ್ತಾ ಅಥವಾ ನೀವು ಇದರ ಮುಂಚೆ ಕುಡಿದ ದಿವಸ ಹಾಗೆ ನಾನು ಕಮೆಂಟ್ ತಿಳಿಸಿ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಶುಂಠಿ ಸ್ಕ್ವಾಷ್ನ ಮಾಡುವಂಥ ರೆಸಿಪಿ ಆಗಿತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿ ಅಂದ್ಕೊಳ್ತೀನಿ ಇಷ್ಟ ಆದ್ರೂ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀನಿ ನೋಡಿ ನೀವು ಇಲ್ಲಿ ನೋಡ್ಬೋದು ಈ ಕಲರ್ ಎಷ್ಟು ಚೆಂದ ಬಂದಿದೆ ಅಂತಂದರೆ ಒಂದು ಗ್ರೀನಿಶ್ ಕಲರ್ ಬಂದಿದೆ ಎಲ್ಲೋ ಮತ್ತು ಗ್ರೀನಿಶ್ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ನಾನು ಫಸ್ಟು ಟೇಸ್ಟ್ ನೋಡ್ತೀನಿ ಆಮೇಲೆ ನೀವು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಈ ಜ್ಯೂಸ್ನ ಬಾಯಿಗಿಡ್ತಿದ್ದಾಗೆ ಫಸ್ಟ್ ನಮಗೆ ಲಿಂಬು ಸ್ಮೆಲ್ ಬರುತ್ತೆ ಕುಡಿಯುವಾಗಲಾಗಿ ಫಸ್ಟ್ ನಮಗೆ ಲಿಂಬು ಸ್ವಾದ ಸಿಗುತ್ತೆ ನಂತರ ನಮಗೆ ಶುಂಠಿಯ ಸ್ವಾದ ಸಿಗುತ್ತೆ ಒಂದು ತುಂಬ ಚೆನ್ನಾಗಿ ಬಂದಿದೆ ನೀವು ಸಮಾನ ಟ್ರೈ ಮಾಡಿ ನಿಮ್ಗೆ ಅದು ಹೇಗಾಯ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ನೀವೇನಾದರೂ ಹೋಗಿ ಹೋಟ್ಲಲ್ಲೋ ಅಥವಾ ಒಂದು ಜ್ಯೂಸ್ ಸೆಂಟ್ರಲ್ಲಿ ಹೋಗಿ ಕುಡಿದ್ರೆ ನಿಮಗೆ ಇಷ್ಟು ನ್ಯಾಚುರಲಾಗಿ 100% ಸಿಗಲ್ಲ ನೀವು ಮನೇಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಯಾರಾದರೂ ಬಂದಾಗ ಯೂಸ್ ಮಾಡ್ಬೋದು ಹಾಗೆ ನೀವು ಸಹ ದಿನನಿತ್ಯವಾಗಿ ಯೂಸ್ ಮಾಡ್ಬೋದು 100% ಹೇಳ್ತೀನಿ ಮಕ್ಕಳು ಇದನ್ನ ಇಷ್ಟಪಟ್ಟೆ ಪಡ್ತಾರೆ ನನಗೆ ನನ್ನ ಮಗನಿಗೆ ಕೊಡ್ತೀನಿ ಅವನದು ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಅಪ್ಪು ನನ್ನ ಮಗ ಬಂದಿದ್ದಾನೆ ಅವನಿಗೆ ಕುಡಿಸ್ತೀನಿ ನೋಡುವ ಹೇಗಾಗುತ್ತೆ ಅವನ ರಿಯಾಕ್ಷನ್ ಹೇಗಿದೆ ಅಂತ ನೋಡುವ ಬರಲಿ ಫುಲ್ಲು ಆಯ್ತವು ಮೊಕ್ಕ ತುಳಸಿ ಪುದೀನ ಹಾಂ ಮೊಕ್ಕ ಪುಳಿಪುಳಿದ್ಯಾದವು ಲೆಮನ್ ನೋಡಿ ಅವನ ಟೇಸ್ಟ್ ಗೊತ್ತಾಗುತ್ತೆ ಕರೆಕ್ಟಾಗಿ ಅದನ್ನ ಹೇಳಿದ್ನಲ್ಲ ಅದ್ರಲ್ಲಿ ಕರೆಕ್ಟಾಗಿ ಟೇಸ್ಟ್ ಗೊತ್ತಾಗುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಹೆಂಚ ಹಂಡು ಹೆಂಚಂಡು ಒಂದು ಒಂದು ಹೆಂಚ ಹಂಡು ಕೃಷಿಪ್ಪನ ಪರ ಅಡ್ಡ ಅಪ್ಪನ ನಂದು ಬೇಡ ಹೊರಡ್ರಪ್ಪರ ಅವನು ಗ್ಲಾಸಲ್ಲಿ ಕುಡಿಲಿಕ್ಕೆ ಅವನು ಬಾಯಿ ಬೀಳ್ತಾನೆ ಗ್ಲಾಸ್ ಕಾಯಿ ತಪ್ಪು ಬೀಳತ್ತಂತ ಹಾಗೆ ಅವನಿನ್ನು ಲೋಟದಲ್ಲಿ ಕುಡಿತಾನಂತೆ ಓಕೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆಯ ಗಿಡಮೂಲಿಕೆ ಜೊತೆ ಇಲ್ಲಾಂತಂದರೆ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ನಮಸ್ಕಾರ